ಮಹಾಮಳೆಗೆ ಗೋಡೆ ಕುಸಿತ. ಬಿಡುವಿಲ್ಲದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮನೆಗಳು ಧರೆಗುಳಿರುತ್ತಿವೆ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಗಡಿಂಗ್ಲೇಶ್ ತಾಲೂಕಿನ ತೆರಣಿ ಗ್ರಾಮದಲ್ಲಿ ಇಂದು ಮಳೆಯಾದ ಪರಿಣಾಮ ಗೋಡೆ ಕುಸಿದು ಎರಡು ಎತ್ತುಗಳು ಸಿಲುಕಿ ದೊಡ್ಡ ಅನಾಹುತ ಸಂಭವಿಸಿದೆ. ತೆರಣಿ ಗ್ರಾಮದ ಕರವೀರ ಬಸವಪ್ಪ ಭೋವಿ ರೈತರಿಗೆ ಸೇರಿರುವ ಎರಡು ಎತ್ತುಗಳು ಒಂದು ಎತ್ತಿನ ಕಾಲಿಗೆ ಬಲವಾದ ಏಟು ಬಿದ್ದಿದ್ದು ಇನ್ನೊಂದು ಎತ್ತಿಗೆ ತೀವ್ರ ಬಲವಾದ ಏಟು ಬಿದ್ದಿದ್ದು ಪ್ರಾಣದ ಜೊತೆ ಹೋರಾಟ ನಡೆಸುತ್ತಿವೆ. ಒಟ್ಟಾರೆ ಈ ಬಾರಿ ವಾಯುಭಾರ ಕುಸಿತದಿಂದ ಮಳೆ ಪ್ರಮಾಣ ಹೆಚ್ಚಿಸಿರುವ ಹಿನ್ನೆಲೆಯಲ್ಲಿ ಎರಡನೇ ಬೆಳೆಗೆ ಹಾನಿ ಉಂಟು ಮಾಡುವುದರ ಜೊತೆಗೆ ಮನೆಗಳು ನೆಲಸಮವಾಗುತ್ತಿವೆ. ವೀಕ್ಷಕರೇ, ನಮ್ಮ ಲಕ್ಷ್ಮಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಲು ಕೂಡಲೇ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ.